81ನೇ ವಯಸ್ಸಿನ ಬಿ ಜೆ ಪಿಯ ಕಾರ್ಯಕರ್ತ ಇಡೀ ದೇಶದಲ್ಲಿ ಓಡಾಡ್ತಿದ್ರೆ ಈ ಮಟ್ಟಿಗೆ ಯಡಿಯೂರಪ್ಪ ಅವನಲ್ಲಿ. ಎರಡನೇ ವಿಷಯ, ನಾಟ್ ಓನ್ಲಿ ನರೇಂದ್ರ ಮೋದಿ ಶಕ್ತಿ ತುಂಬೋದಷ್ಟೇ ಅಲ್ಲ, ವಿಜೇಂದ್ರ ಅವ್ರಿಗೂ ದಾರಿದೀಪ. ಬಿಕಾಸ್ ನಿಮ್ಗೊಂದು ಜವಾಬ್ದಾರಿ ಇದೆ, ರಾಜ್ಯಾಧಿಷ್ಠ ಆಗಿದ್ದೀರಿ, ನಿಮಗೆ ಬರುವಂಥ ಎಲ್ಲ ಸಮಸ್ಯೆಗಳು ಒಂದಷ್ಟು ಪರಿಹಾರವನ್ನು ಒಬ್ಬ ವಿಕಿಪೀಡಿಯಾ ಟೈಪ್ ನಿಮ್ಗೆ ಮಾಡ್ಕೊಂಡು ಹೋಗ್ತಿದ್ದಾರೆ ಅವರು. ಮೈಸೂರಿನ ಕಾರ್ಯಕ್ರಮದಲ್ಲಿ ಆಗ್ಬೋದು, ಎಲ್ಲ ರೀತಿ ಆಗ್ತಿದೆ. ಬಟ್ ಒಂದು ಗೊಂದಲಗಳ ಸಹಜ, ನಿಮ್ಮ ಪಕ್ಕ ನಿಂತವರು, ಯಡಿಯೂರಪ್ಪನವ್ರ ಪಕ್ಕ ಕೂತವರು, ಅಧಿಕಾರವನ್ನು ಅನುಭವಿಸ್ತವರು, ಎದುರಾಳಿಯ ಕೂತ್ಕೊಂಡು ಒಂದಷ್ಟು ಕಡೆಯಪ್ಪ ಏನೋ ನಾವು ಬದಲಾಯಿಸ್ಬಿಡ್ತೀವಿ ಅಂತ. ರೈಟ್ ಆರ್ ರಾಂಗ್ ಐ ಡೋಂಟ್ ನೋ, ಬಟ್ ತಾವೇನು ಹೇಳ್ತೀರಿ ಸರ್? ರಾಜಕಾರಣ ಅಂತ ಹೇಳಿದ ಮೇಲೆ ಇವೆಲ್ಲವೂ ಕೂಡ ಸಹಜನೇ. ಮತ್ತು ರಾಜಕೀಯ ಕ್ಷೇತ್ರ ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರದಲ್ಲೂ ಈ ರೀತಿ ಇದ್ದೇ ಇರ್ತದೆ. ರಾಜಕಾರಣದಲ್ಲಿ ಸಹಜ, ಒಬ್ಬೊಬ್ಬರದೊಂದು ದೃಷ್ಟಿಕೋನ ಇರ್ತದೆ, ಒಬ್ಬೊಬ್ಬರದೊಂದು ಅಭಿಪ್ರಾಯಗಳಿರ್ತದೆ. ಎಲ್ಲದನ್ನು ಕೂಡ ಅದನ್ನು ಸರಿಯಾದ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಕೂಡ ನೋಡಬೇಕಾಗುತ್ತೆ. ಎಲ್ಲರ ಅಭಿಪ್ರಾಯ ಕೂಡ ಗೌರವನ ಕೊಡಬೇಕಾಗತ್ತೆ. ಹಾಗಾಗಿ ಈ ಥರ ಸಮಸ್ಯೆಗಳು ಇದ್ದೇ ಇರ್ತದೆ, ಭಿನ್ನಾಭಿಪ್ರಾಯಗಳು ಇರ್ತದೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗೂ ಇತ್ತು, ಯಡಿಯೂರಪ್ಪ ರಾಜ್ಯದ ಅಧ್ಯಕ್ಷ ಆಗೂ ಇತ್ತು. ಈಗ ಯಡಿಯೂರಪ್ಪ ಯಾವುದೇ ಸ್ಥಾನಮಾನ ಇಲ್ಲ ಅಂದರೂ ಕೂಡ ಒಬ್ಬೊಬ್ಬರೊಂದು ಅಭಿಪ್ರಾಯ ಇರ್ತದೆ. ಅದು ಒಟ್ಟಾರೆ ಆಗಿ ನಾವು ಪ್ರತಿಯೊಬ್ಬರು ಕೂಡ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು, ಯೋಚನೆ ಮಾಡಬೇಕಾದ್ರೆ ಪಕ್ಷದ ಹಿತದೃಷ್ಟಿ ಇಟ್ಕೊಂಡು ಆಲೋಚನೆ ಮಾಡಬೇಕಾಗ್ತದೆ.